ಮೇಷ್ಟೇಳ್ಕೊಳ್ಳೋಕೆ ಏನಾದ್ರೂ ನಾಚಿಕೆ ಇದೆಯಾ? ಇಲ್ಲ, ಖಂಡಿತವಾಗಿಲ್ಲ. ಮೇಷ್ಟು ಅದು ಹಿಂದಿ ಶಬ್ದ, ಶಿಕ್ಷಕರು ಕನ್ನಡ ಶಬ್ದ. ಯಾವ್ದಾದ್ರು ಪಡಿಸಿ, ಶಿಕ್ಷಕರು ಮೇಷ್ಟು ಯಾರಾದ್ರೂ ಪಡಿಸ್ಲಿ, ಆದ್ರೆ ಮೇಷ್ಟು ಅಂತ ಹೇಳ್ಕೊಳ್ಳಕ್ಕೆ ನಾಚಿಕೆ ಮಾಡಿದ್ರೆ ನೀವು ಪಡ್ಕೊಳ್ಳ, ಖಂಡಿತವಾಗಿ ನಾಚಿಕೆ ಪಟ್ಕೊಳ್ತಾರೆ. ಎಷ್ಟು ಜೀವನದಲ್ಲಿ ಶಿಕ್ಷಕರ ಒಂದು ಪ್ರಭಾವ ವಿದ್ಯಾರ್ಥಿಗಳ ಮೇಲೆ ಆಗಿದೆ ಆಗುತ್ತೆ ಅನ್ನೋದಕ್ಕೆ ಕೊನೆಯದಾಗಿ ಒಂದೇ ನಡೆದ ಒಂದು ಘಟನೆಯನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಬಹಳ ವರ್ಷಗಳ ಹಿಂದೆ ನೀವು ಎಂ ಸಿ ಚಾಗ್ಲಾ ಅಂತ ಕೇಳಿರ್ಬೋದಲ್ಲ, ಎಂ ಸಿ ಚಾಗ್ಲಾ ಬಾಂಬೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದೆ. ಅವರು ವಿದ್ಯಾರ್ಥಿಗಳಾಗಿದ್ದಾಗ ನಡೆದ ಘಟನೆಯನ್ನ ಅವರು ತಮ್ಮ ಆತ್ಮಚರಿತ್ರೆ ರೆಡ್ ರೋಸಸ್ ಅಂತ ಒಂದು ಆತ್ಮಚರಿತ್ರೆ ಇದೆ ಅವರು, ಅದರಲ್ಲಿ ದಾಖಲಿಸಿದ್ದಾರೆ. ಅವರ ಅಧ್ಯಾಪಕರ ಹೆಸರು ಜೋಶಿ ಅಂತ ಹೇಳಿ. ಇವರು ಹೈಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ, ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ಒಂದು ಘಟನೆ ಘಟಿಸಿದ್ದೆ. ಆ ಮೇಷ್ಟ್ರು ಜೋಶಿ ಬ್ಲ್ಯಾಕ್ ಬೋರ್ಡ್ ಕಡೆಗೆ ತಿರುಗಿ ಏನೋ ಬರೀತಾ ಇದ್ದಾಗ ಒಬ್ಬ ಶ್ರೀಮಂತ ಹುಡುಗ, ಪೋಲಿ ಹುಡುಗ ಪುಲ್ಡ, ಅವನು ಡೆಸ್ಕ್ ಮೇಲೆ ಕಾಲ್ ಇಟ್ಕೊಂಡು ಡೆಸ್ಕ್ ಅನ್ನ ಡ್ರಮ್ ತರ ಬರೆಸ್ತಾರೆ. ಕೂಡಲೇ ತಿರುಗಿ ನೋಡ್ತಾರ ಜೋಶಿ, ಅಷ್ಟೊತ್ತಿಗೆ ಅವನು ಕಾಲ್ ಎಳ್ಕೊಂಡು ಏನೋ ಮಾಡದಾಗೆ ಅವನು ಸುಮ್ಮನೆ ಇರ್ತಾನೆ. ಇವನೇ ಮಾಡಿರ್ಬೇಕಂತ ಅನ್ಸುತ್ತೆ ಮೇಷ್ಟ್ರಿಗೆ. ಆ ಪಕ್ಕದಲ್ಲಿ ಅವನು ಕೇಳಿದೆ, ಪಕ್ಕದಲ್ಲಿದ್ದಂತ ಈ ಹುಡುಗನ ಕೇಳ್ತಾನೆ, ಐ ನೋ ಯು ಆರ್ ಎ ಗುಡ್ ಬಾಯ್, ನೀನು ಒಳ್ಳೆ ಹುಡುಗ ಅಂತ ನನಗೆ ಗೊತ್ತು, ನಿನಗೂ ಗೊತ್ತು, ಯಾರು ಅವನು ಕೀಕೆ ಮಾಡಿದವನು ಡೆಸ್ಕ್ ಬಾರಿಸಿದವನು ಅಂತ ನಿನಗೂ ಗೊತ್ತು, ಯಾರು ಹೇಳು, ನೀನು ಒಳ್ಳೆ ಹುಡುಗ ಅಂತ ನಿನಗೆ ಗೊತ್ತು, ಆದ್ರೆ ಈ ಕುಟ್ಟಿದ ಯಾರು ಡೆಸ್ಕ್ ಅನ್ನೋದು ನಿನಗೆ ಗೊತ್ತು, ಹೇಳು ನೀನು ಹೇಳಲ್ಲ. ಸಿಟ್ ಬಂದು ಮೇಷ್ಟ್ರು ಜೋಶಿ, ಗೆಟ್ ಔಟ್ ಆಫ್ ಮೈ ಕ್ಲಾಸ್, ಪಟೋಮನೆ ಅಂತ ಕಬಡ ಕಳಿಸ್ಬಿಟ್ಟ. ಅವನು ಗೌರವದಿಂದ ಮೇಷ್ಟ್ರಿ ಬೆಲೆ ಕೊಟ್ಟು ಹೊರಗೋಗ್ತಾನೆ. ಇಡೀ ತರಗತಿ ಒಳ್ಳಂತ ವಿದ್ಯಾರ್ಥಿಗಳು ನಿಲ್ತಾನೆ. ಸಂಜೆ 5 ಗಂಟೆ ಆದ್ಮೇಲೆ ಆ ಹುಡುಗ ಸ್ಟಾಫ್ ರೂಮಿಗೆ ಹೋಗ್ತಾನೆ. ಹೋಗಿ, ಸರ್, ಐ ಹ್ಯಾವ್ ನಾಟ್ ಮೇಡ್ ಎನಿ ಮಿಸ್ಟೇಕ್, ವೈ ಡಿಡ್ ಯು ಪನಿಶ್ ಮೀ, ನನಗಾಕೆ ಶಿಕ್ಷೆ, ವೈ ಡಿಡ್ ಯು ಟೆಲ್ ಮಿ ದಿ ನೇಮ್ ಆಫ್ ದಿ ದಟ್ ಬಾಯ್ ಯುವರ್ ಫ್ರೆಂಡ್, ಯಾಕೆ ಹೇಳಲ್ಲ ನೀನು? ಸರ್, ನಾನು ಬೇವುಗಾರಿಕೆ ಮಾಡಲಿಕ್ಕೆ ನಾನು ಇಷ್ಟಪಟ್ಟಿಲ್ಲ, ಅದು ನಾನು ಹೇಳಿಲ್ಲ ಅಂತ. ಈಗ ಹೇಳಿ, ಅವರು ಅವರೇ ನ್ಯಾಯಾಧೀಶರಾಗಿ ಪಡಿ, ಮುಂದೆ ಮುಖ್ಯ ನ್ಯಾಯಾಧೀಶರಾಗ್ತಾರೆ. ಅವರ ಈ ಆತ್ಮಚರಿತ್ರೆಯಲ್ಲಿ ತಮ್ಮ ಶಿಕ್ಷಕರ ತಪ್ಪು, ತಮ್ಮ ತಪ್ಪು, ವಿಚ್ ಆಫ್ ಅಸ್ ಇಸ್ ರಾಂಗ್ ಅಂತ ಕ್ವೆಶನ್ ಆಗ್ತಾರೆ ಹೊರತು ಜಜ್ಮೆಂಟ್ ಬರೆಯಲ್ಲ. ಎಷ್ಟೋ ಜಜ್ಮೆಂಟ್ ಬರೆದಿದ್ದಾರೆ, ಅವರ ಆತ್ಮಚರಿತ್ರೆಯಲ್ಲಿ ವಿಚ್ ಆಫ್ ಇಸ್ ರಾಂಗ್, ಇಸ್ ಜೋಶಿ ಆರ್ ಮೀ ಮೈಸೆಲ್ಫ್ ಅಂತ ಅಷ್ಟೇ ಕ್ವೆಶನ್ ಮಾಡ್ತಿರ್ತಾರೆ. ಈಗ ನೀವು ಹೇಳಿ, ಹೂ ಇಸ್ ಇಟ್ ರಾಂಗ್, ಜೋಶಿನೋ, ಅಧ್ಯಾಪಕರೋ, ಅಥವಾ ವಿದ್ಯಾರ್ಥಿ? ಏನ್ ಹೇಳ್ತೀರಿ ಸ್ಟೂಡೆಂಟ್ಸ್? ನೀವು ಸ್ವಾಮ ಸೀಟ್ ಏನೋ ಪ್ರಶಸ್ತಿ ಪತ್ರಗಳು ಪಡೆದ ಇದೀರಾ? ಇನ್ನೂ ಇದೀರಾ ಇಲ್ಲಿ? ಸೊ ಟೆಲ್ ಮಿ ನೌ, ಜೋಶಿ ಈಸ್ ಜೋಶಿ ರಾಂಗ್ ಆರ್ ಚಾಕ್ಲಾ ಆಸ್ ಅ ಸ್ಟೂಡೆಂಟ್? ಕಮ್ ಆನ್ ಕ್ವಿಕ್, ಜೋಶಿ ತಪ್ಪು, ಮೇಷ್ಟು ತಪ್ಪು, ನೋಡಿ ಯಾರು ಬೈತಿ? ಬಿ ಕರೇಜಿಯಸ್. ಕೈ ಎತ್ತರೆ ಮಕ್ಕಳು. ಅನ್ಡಿಸೈಡೆಡ್ ಚಾಗ್ಲಾ ತಪ್ಪು ಅನ್ನೋರು ಕೈ ಎತ್ತರೆ. ಚಾಗ್ಲಾ ಮತ್ತೆ ಟ್ರಾಜಿಡಿ ಏನಂತೆ, ನೀವು ಕಡ್ಡಾಯ ಮಾಡಲೇಬೇಕು, ಮತದಾನ ಮಾಡಬೇಕು ಅಂತ ಇಲ್ಲದೆ ಅವರು ಈ ದೇಶ ಸುಧಾರಿಸ ನಮ್ಮ ದೃಷ್ಟಿಯಲ್ಲಿ ಜೋಶಿತ ಶಿಕ್ಷಕಂತ ಚಾಗ್ಲಾದಾಲ. ಯಾಕೆ ಅಂದ್ರೆ ಅವನೇನಾದ್ರೂ ಹೆಸರು ಹೇಳಿದ್ರೆ, ನನ್ನ ಪಕ್ಕ ಕೂತಿರ್ತಕ್ಕಂಥ ಇವನೇ ಕೋಲಿ ಹುಡುಗನ ಹೇಳದ ಅಂದ್ರೆ ಅವತ್ತಿನ ಸಂಜೆನೇ ಕ್ಲಾಸ್ ಹೊರಗೆ ಹೊಡೆದಾಟ ಆಗ್ತಾ ಇತ್ತು, ಜಗಳ ಆಗ್ತಾ ಇತ್ತು, ಗುಂಪುಗಳು ಆಗ್ತಾ ಇತ್ತು. ಆ ಗುಂಪುಗಾರಿಕೆ ಆಗದನ್ನ, ಮಕ್ಕಳ ವಿದ್ಯಾರ್ಥಿಗಳ ಮಧ್ಯೆ ಹೊಡೆದಾಟ ಆಗದನ್ನ ತಪ್ಪಿಸಿದಂತ ಆ ವಿದ್ಯಾರ್ಥಿಗೆ ನಾವೇ ಬಹುಮಾನ ಕೊಡಬೇಕಾಗಿ. ಅವ್ ಏನ್ ಮಾಡ್ಬೇಕಾಗಿತ್ತು ಗೊತ್ತೆ? ಅವನ್ ಗೆಟ್ ಔಟ್ ಅಂತ ಸಿಗ್ನಲ್ ಹೇಳಿದ್ನಲ್ಲ ಟೀಚರ್, ಹುಡುಗ ಹೋಗ್ತಿದ್ದಾಗೇನೆ ಹುಡುಗರೆಲ್ಲ ನಕ್ಕರಲ್ಲ, ಒಂದು ಸವಾಲ್ ಹಾಕ್ಬೇಕಾಯ್ತು ಶಿಕ್ಷಕ ಜೋಶಿ.
ಹೊರಗೆ ಕಳಿಸಿದ್ರಲ್ಲ, ಡಿಡ್ ಹಿ ಮೇಕ್ ದ ಮಿಸ್ಟೇಕ್ ಕಮಾಂಡ್ ಟೆಲ್ ಟೆಲ್ ಮೀ ಅಂತ ಕೇಳಬೇಕಾಯ್ತು. ಅವನು ತಪ್ಪು ಮಾಡಿಲ್ಲ, ಅವನು ಮೇಚ್ಕೊಟ್ಟಿಲ್ಲ, ಹೇಳಿ ಇರ್ಬೇಕಾಗಿತ್ತು. ಹೇಳ್ತಿದ್ರು ಅವ್ರು ಸರ್ ಅವನೇನು ತಪ್ಪಿಲ್ಲ ಅಂತ ಹೇಳ್ತಿದ್ರು. ಅವ್ರೆಲ್ಲ ನೀನ್ ತಪ್ಪು ಮಾಡಿಲ್ಲ ಅಂತ ಗೊತ್ತು ಅಂತ ನೀವು ಶಿಕ್ಷಕರಾಗಿ ನೀನ್ ಶಾಗಲ ತಪ್ಪು ಮಾಡಿಲ್ಲ ಅಂತ ಗೊತ್ತು ಅಂತ ನಿಮಗೆ ಗೊತ್ತಿದ ಮೇಲೆ ಯಾವ ಪಕ್ಕದಿಂದ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿರ್ಲೇಬೇಕಾದ್ರೆ ನಿಮಗೆ ಶುಡ್ ಹ್ಯಾವ್ ಚಾರ್ಜ್. ಅದನ್ನ ಶಿಕ್ಷಕರ ತಪ್ಪು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಯುವಕರು ಇವ್ರಿಗೆಲ್ಲ ಬಹಳ ಖುಷಿ ಆಗುತ್ತೆ ಅಂತ ಕಾಣತ್ತೆ ಈ ಮಾತು ತೀರ್ಮಾನ. ತಪ್ಪು ಒಪ್ಪು ಯಾವುದು ಅನ್ನೋದನ್ನ ಸ್ಥಾನಮಾನದಿಂದ ಅಳೆಯೋದಲ್ಲ, ವ್ಯಕ್ತಿತ್ವದಿಂದ ಅಳೆಯಬೇಕು. ಅಂಥ ವಿವೇಚನ ಶಕ್ತಿ ಉಳ್ಳಂಥ ಮಕ್ಕಳು ಭವಿಷ್ಯ ಜೀವನದಲ್ಲಿ ನೀವು ಸಿದ್ಧ ತಯಾರಾಗಬೇಕು ಅಂತ ಆಶಿಸಿ ಈ ಕಾರ್ಯ